ಡಸ್ಟ್ಬಿನ್. ಮಿಶ್ರಾಜಿ ತನ್ನ ಹೆಂಡತಿ ರೀನಾ ಮತ್ತು ತನ್ನ ಮಗಳ ಜೊತೆ ಸಂತೋಷದಿಂದ ಅವರ ಜೊತೆ ಕಾಲ ಕಳೆಯುವುದರ ಮೂಲಕ ಈ ಸಿನಿಮಾ ಶುರುವಾಗುತ್ತೆ. ಮಿಶ್ರಾಜಿ ಜಾಬ್ಗೆ ಹೋಗೋದು, ಮನೆಗೆ ಬರೋದು, ವೀಕೆಂಡ್ ನಲ್ಲಿ ಹೆಂಡತಿ ಮತ್ತು ಮಗಳನ್ನ ಕರೆದುಕೊಂಡು ಪಿಕ್ನಿಕ್ ಹೋಗೋದು, ಫ್ಯಾಮಿಲಿಯ ಜೊತೆ ಲೈಫನ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಅಪಾರ್ಟ್ಮೆಂಟ್ನಲ್ಲಿರುವಂತಹ ವಾಟರ್ ಮತ್ತು ಇತರ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಸೊಸೈಟಿಯಲ್ಲಿರುವಂತಹ ಬ್ಯಾಚುಲರ್ಗಳಿಂದ ನಮಗೆಲ್ಲ ಪ್ರಾಬ್ಲಮ್ ಆಗೋ ಥರ ಇದೆ, ಅವರನ್ನು ಈ ಅಪಾರ್ಟ್ಮೆಂಟ್ ಕಮ್ಯುನಿಟಿಯಿಂದ ಹೊರಕ್ಕೆ ಹಾಕಬೇಕು, ಅದಕ್ಕಾಗಿ ಅಪಾರ್ಟ್ಮೆಂಟ್ ಫ್ಲಾಟ್ಗಳ ಓನರ್ಗಳ ಹತ್ರ ಮಾತಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಅಂಡ್ ನೈಟ್ ಮಿಶ್ರಾಜಿ ಅಂಡ್ ಫ್ಯಾಮಿಲಿ ಟಿವಿ ನೋಡ್ತಾ ಇರಬೇಕಾದ್ರೆ ಅದೇ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂತಹ ರೀನಾ ಅಂಕಲ್ ಮನೆಗೆ ಬರ್ತಾನೆ. ಆತನಿಗೆ 40 ವರ್ಷಗಳಾಗಿದ್ದರೂ ಕೂಡ ಇನ್ನೂ ಮದುವೆಯಾಗಿರೋದಿಲ್ಲ. ಯಾವಾಗಲೂ ಮಿಶ್ರ ಮನೆಗೆ ಬಂದು ರೀನಾ ಮಾಡಿರುವಂತಹ ಅಡಿಗೆಯನ್ನ ಊಟ ಮಾಡಿ ಮನೆಗೂ ಸಹ ಪಾರ್ಸಲ್ ತಗೊಂಡು ಹೋಗ್ತಾ ಇರ್ತಾನೆ. ಹೀಗಾಗಿ ಮಿಶ್ರ ರೀನಾಳ ಅಂಕಲ್ ಬಗ್ಗೆ ಜೋಕ್ಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ರೀನಾ ಗಂಡನನ್ನ ಪಾಪ ಅವರನ್ನಾಕೆ ಗೋಳಾಗಿ ಕುಳಿತೀರಾ ಅಂತ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಮಿಶ್ರಾ ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಕರೆದು ನೀವು ಕೂಡ ಈ ಅಸೋಸಿಯೇಷನ್ ನಲ್ಲಿ ಒಬ್ಬ ಮೆಂಬರ್, ಆಗಾಗ ನೀವು ಕೂಡ ಈ ಅಪಾರ್ಟ್ಮೆಂಟ್ ಮೀಟಿಂಗ್ಗೆ ಬರಬೇಕು ಅಂತ ಹೇಳ್ತಾರೆ. ಮತ್ತು ಈ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಬ್ಯಾಚುಲರ್ಗಳಿಂದ ಇಲ್ಲಿ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಮಿಶ್ರಾಜಿ ಜೊತೆಯಲ್ಲೂ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಮಿಶ್ರಾ, ಆದರೂ ಕೂಡ ನಮ್ಮ ಅಪಾರ್ಟ್ಮೆಂಟ್ ಸೊಸೈಟಿಯಲ್ಲಿ ಇರುವಂತಹ ಬ್ಯಾಚುಲರ್ ತುಂಬಾ ಒಳ್ಳೆಯವರಲ್ವಾ, ಅವ್ರ ಪಾಡ್ಗೆ ಅವರೇನೋ ಕೆಲಸ ಮಾಡ್ಕೊಳ್ತಾರೆ, ಅವ್ರ ಎಜುಕೇಶನ್ ಏನು ಅದನ್ನ ಅವರು ಕಂಟಿನ್ಯೂ ಮಾಡ್ಕೊಳ್ತಾರೆ, ಅದೆಲ್ಲ ನಮ್ಗ್ಯಾಕೆ ಅಂದಾಗ ಅದಕ್ಕೆ ಒಪ್ಪಾತ ಅವರು ಒಳ್ಳೆಯವರೇ ಆದರೂ ಕೂಡ ಅವರಿಂದಾಗಿ ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ತಾನೆ. ಮದುವೆಗೆ ಮುಂಚೆ ನಾವು ಕೂಡ ಬ್ಯಾಚುಲರ್ಸೇ, ನಮ್ಮ ಮನೆಯವರು ಕರೆಕ್ಟ್ ಆಗಿದ್ರೆ ಅವರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಮಿಶ್ರ ತನ್ನ ಆಫೀಸ್ಗೆ ಹೋಗ್ತಾನೆ, ತನ್ನ ಸಹೋದ್ಯೋಗಿಗಳ ಜೊತೆ ಖುಷಿಯಾಗಿ ಮಾತಾಡ್ತಾ ಆಫೀಸ್ ಕೆಲಸಗಳನ್ನು ಮಾಡತೊಡಗ್ತಾನೆ. ಆನಂತರ ಮಿಶ್ರ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬರುವಷ್ಟರಲ್ಲಿ ಆಲ್ರೆಡಿ ಅಂಕಲ್ ಮನೆಯಲ್ಲಿರ್ತಾರೆ. ಮಿಶ್ರ ಬರುತ್ತಲೇ ರೀನಾ ಕೊಟ್ಟಿದ್ದಂತಹ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಮಿಶ್ರ ಹೆಂಡತಿಗೋಸ್ಕರ ಬೆಳಗಾವಿ ಕುಂದ ಪಾರ್ಸಲ್ ತಂದಿರ್ತಾನೆ. ಅದನ್ನು ನೋಡಿ ಖುಷಿಯಾಗಿ ರೀನಾ ಗಂಡನನ್ನ ಹಗ್ ಮಾಡ್ಕೊಳ್ತಾಳೆ. ಇನ್ನು ನೈಟಲ್ಲಿ ಎತ್ತರಕ್ಕೆ ಬಾ ಅಂದ್ರೆ ಮಗಳು ಮಲಗಿ ನಿದ್ದೆ ಮಾಡ್ತಿದ್ದಾಳೆ, ಈಗೇನು ಬೇಡ ಅಂತ ಅವನ ಆಸೆಗೆ ಬ್ರೇಕ್ ಹಾಕ್ತಾಳೆ ರೀನಾ. ನೆಕ್ಸ್ಟ್ ಡೇ ರೀನಾ ಮಿಶ್ರ ಆಫೀಸ್ಗೆ ಹೋಗೋದಕ್ಕೆ ಮುಂಚೆ 3 ಡೇಸಿಂದ ಕಾರ್ಪೊರೇಷನ್ನಿಂದ ಕಸ ತಗೊಂಡು ಹೋಗೋರು ಬಂದಿಲ್ಲ, ನೀವು ಆಫೀಸ್ಗೆ ಹೋಗೋದಕ್ಕೂ ಮುಂಚೆ ಆಚೆ ಇರುವಂತಹ ಡಸ್ಟ್ಬಿನ್ನಲ್ಲಿ ಈ ಕಸವನ್ನೆಲ್ಲ ಹಾಕಿ ಹೊರಟು ಬಿಡಿ ಅಂತ ಗಂಡನಿಗೆ ಹೇಳ್ತಾಳೆ. ಆ ಕಸದ ಬಾಕ್ಸನ್ನು ತೆಗೆದುಕೊಂಡು ಹೋಗಿ ಹೊರಗೆ ಇದ್ದಂತಹ ಡಸ್ಟ್ಬಿನ್ಗೆ ಕಸವನ್ನು ಸುರಿಯತೊಡಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಆ ಡಸ್ಟ್ಬಿನ್ನಲ್ಲಿ ಕಾಂಡೋಮ್ ಪ್ಯಾಕೆಟ್ ಬಿದ್ದಿದ್ದು ಕಾಣಿಸುತ್ತೆ. ಅದನ್ನು ನೋಡಿ ಮಿಶ್ರ ಆಶ್ಚರ್ಯ ಪಡ್ತಾನೆ. ನಾನು ಮತ್ತು ರೀನಾ ಇಂಟಿಮೇಟ್ ಆಗದೆ ತುಂಬಾ ದಿನ ಆಯಿತು, ಆದರೆ ಈ ಕಾಂಡೋಮ್ ಪ್ಯಾಕೆಟ್ ನಮ್ಮನೆಯಲ್ಲಿ ಬಂತು ಅಂತ ಆಲೋಚನೆಯಲ್ಲಿ ಬೀಳ್ತಾನೆ. ಇನ್ನು ಈ ಬಗ್ಗೆ ರೀನಾನನ್ನು ಕೇಳಿದ್ರೆ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾಳೋ ಏನೋ ಅಂತ ಅಂದ್ಕೊಂಡು ಅವಳನ್ನು ಏನು ಕೇಳದೆ ಆಫೀಸ್ಗೆ ಹೊರಟು ಹೋಗ್ತಾನೆ. ಆದರೆ ಅವನ ಮೈಂಡ್ ಪೂರ ಡಿಸ್ಟರ್ಬ್ ಆಗೋಗುತ್ತೆ, ಅವನ ಮೈಂಡ್ನಲ್ಲಿ ಸುತ್ತಾ ಇದ್ದಂಥ ಆಲೋಚನೆ ಅನುಮಾನವಾಗಿ ಕನ್ವರ್ಟ್ ಆಗುತ್ತೆ. ತಕ್ಷಣ ಅವನು ತನ್ನ ಗಾಡಿಯನ್ನು ಯೂಟರ್ನ್ ತಗೊಳ್ತಾನೆ, ಆಫೀಸ್ಗೆ ಹೋಗೋದನ್ನು ಬಿಟ್ಟು ತನ್ನ ಹೆಂಡತಿ ಯಾರ ಜೊತೆಯಲ್ಲೂ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಮನೆ ಕಡೆ ವಾಪಸ್ ಬರ್ತಾನೆ. ಆನಂತರ ಮನೆ ಹತ್ತಿರಕ್ಕೆ ಬಂದು ಹೊರಗಡೆಯಿಂದ ಅಬ್ಸರ್ವ್ ಮಾಡತೊಡಗ್ತಾನೆ, ಯಾರಾದರೂ ತನ್ನ ಮನೆಗೆ ಬಂದಿರಬಹುದು ಅಂತ ಕಾಯತೊಡಗ್ತಾನೆ. ಹಾಗೆ ನೋಡ್ತಾ ನೋಡ್ತಾ ತುಂಬಾ ಹೊತ್ತಿದ್ದು ಕೊನೆಗೆ ಮನೆಯಿಂದ ಹೊರಕ್ಕೆ ಯಾರೋ ಬರೆದ ಹೋದಾಗ ಈತನೇ ತನ್ನ ಮನೆಯೊಳಕ್ಕೆ ಹೋಗ್ತಾನೆ. ತನ್ನ ಆಫೀಸ್ ಫೈಲ್ ಮನೆಯಲ್ಲೇ ಬಿಟ್ಟೋಗಿದ್ದೀನಿ ಅಂತ ಹೇಳಿ ಮನೆಯನ್ನೆಲ್ಲ ಚೆಕ್ ಮಾಡ್ತಾನೆ. ಬೆಡ್ರೂಮ್ನೊಳಗೆ, ಮಂಚದ ಕೆಳಗೆ, ಕಬೋರ್ಡ್ಗಳಲ್ಲಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹುಡುಕ್ತಾನೆ. ಆದರೆ ಅವನು ಅಂದ್ಕೊಂಡಂತೆ ಆ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ. ಮತ್ತೆ ಹೆಂಡತಿಗೆ ಆತ ಸರಿ ಫೈಲ್ ಆಫೀಸಲ್ಲೇ ಇರ್ಬೋದೇನೋ, ಅಲ್ಲೇ ಹೋಗಿ ಒಂದ್ಸರಿ ಹುಡುಕ್ ನೋಡ್ತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾನೆ. ಆದರೆ ಮಿಶ್ರ ಆಫೀಸ್ಗೆ ಹೋಗದೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತು ಯಾರಿಗೂ ಅನುಮಾನ ಬಾರದ ಹಾಗೆ ತನ್ನ ಮನೆಯನ್ನೇ ವಾಚ್ ಮಾಡತೊಡಗ್ತಾನೆ. ಇಡೀ ದಿನವೆಲ್ಲ ವೇಟ್ ಮಾಡಿದ್ರು ಕೂಡ ಅವನ ಮನೆಗೆ ಯಾರಾದರೂ ಹೋಗಿದ್ದು ಬಂದಿದ್ದು ಯಾರೂ ಕೂಡ ಕಾಣಿಸದೇ ಇದ್ದಿದ್ರಿಂದ ಈವ್ನಿಂಗ್ ಮಿಶ್ರ ಮತ್ತೆ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಲಂಚ್ ಬಾಕ್ಸ್ ಅನ್ನ ನೋಡಿದಂತಹ ರೀನಾ ಮಧ್ಯಾಹ್ನ ಊಟ ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಆ ಫೈಲನ್ನು ಹುಡುಕೋ ಟೆನ್ಷನ್ನಲ್ಲಿ ಮರ್ತೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಆ ನೈಟ್ ಪೂರ ಚಿತ್ರ ವಿಚಿತ್ರ ಆಲೋಚನೆಗಳಿಂದ ನಿದ್ದೆ ಮಾಡಲಾಗದೆ ಹೋಗ್ತಾನೆ. ಅವನ ಮೈಂಡಲ್ಲಿ ನಾನು ಮನೆಯಲ್ಲಿ ಇಲ್ಲದೇ ಇರುವಾಗ ಈ ಥರ ಆಗಿರ್ಬೋದ ಅದಾಗಿರ್ಬೋದ ಹೀಗೆ ಹೀಗೆ ಅವನ ಆಲೋಚನೆ ವಿಧಾನಗಳು ಎಲ್ಲಿಂದರಲ್ಲಿ ಎರ್ದಾಡತೊಡಗ್ತವೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಆತ ಡಸ್ಟ್ಬಿನ್ ಅನ್ನ ಚೆಕ್ ಮಾಡ್ತಾನೆ, ಅದರೊಳಗೆ ಏನೂ ಕೂಡ ಇರೋದಿಲ್ಲ. ಮತ್ತೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತು ತನ್ನ ಮನೆಯನ್ನು ವಾಚ್ ಮಾಡತೊಡಗ್ತಾನೆ. ಆ ಸಂದರ್ಭದಲ್ಲಿ ತನ್ನ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರುವಂತಹ ಬ್ಯಾಚುಲರ್ ಹುಡುಗ ಗ್ಯಾರಿ ರೀನಾ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡೋದನ್ನ ನೋಡ್ತಾನೆ, ಶಾಕ್ ಆಗ್ತಾನೆ. ನೈಟ್ ಮನೆಗೆ ಬಂದಂತ ಮಿಶ್ರಾಜಿ ಜೊತೆ ಆತನ ಹೆಂಡತಿ ರೀನಾ ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಇಲ್ಲಿರುವಂತಹ ಎಲ್ಲ ಬ್ಯಾಚುಲರ್ಗಳನ್ನ ಇಲ್ಲಿಂದ ಹೊರಕ್ಕೆ ಕಳಿಸ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ.
ಪಕ್ಕದ ಫ್ಲೋರ್ ನಲ್ಲಿ ಇರುವಂತ ಗ್ಯಾರಿಯನ್ನ ಹುಡುಗ ತುಂಬಾ ಒಳ್ಳೆಯವನು. ಈ ಅಸೋಸಿಯೇಷನ್ ಅವರು ಈಗ ಮಾಡಿದ್ರೆ ಅವನ ಎಜುಕೇಶನ್ಗೆ ತೊಂದರೆ ಆಗುತ್ತಲ್ವಾ, ನೀವು ಹೋಗಿ ಈ ಬಗ್ಗೆ ಮಾತಾಡಿ ಅಂತ ಗಂಡನ ಹತ್ರ ಹೇಳ್ತಾಳೆ. ಆ ನೈಟ್ ಮಿಶ್ರ ಮಲಗಿದ ನಂತರ ರೀನಾ ಎದ್ದೇಳ್ತಾಳೆ, ಮನೆಯಿಂದ ಹೊರಕ್ಕೆ ಹೋಗ್ತಾಳೆ. ಹೊರಗೆ ಗ್ಯಾರಿ ಮತ್ತು ರೀನಾ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಗ್ಯಾರಿ ಕಾಂಡೋಮ್ ಪ್ಯಾಕೆಟ್ ಅನ್ನ ಅವಳಿಗೆ ತೋರಿಸಿ ಅವಳನ್ನ ಹಗ್ ಮಾಡ್ಕೊಳ್ತಾನೆ. ಇದನ್ನ ನೋಡಿದಂತ ಮಿಶ್ರ ಕೋಪವನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಮನೆಯಲ್ಲಿದ್ದಂತ ಚಾಕುವಿನಿಂದ ಗ್ಯಾರಿಯ ಕುತ್ತಿಗೆಗೀರಿದು ಕೊಂದು ಹಾಕ್ತಾನೆ. ಕಟ್ ಮಾಡಿದ್ರೆ ಮಿಶ್ರ ಸಡನ್ ಆಗಿ ಎದ್ದೇಳ್ತಾನೆ. ಒಂದು ಕೆಟ್ಟ ಕನಸಿನಿಂದ ಅವನು ಸಡನ್ ಆಗಿ ಎದ್ದಿರ್ತಾನೆ. ಮಾರನೇ ದಿನದಿಂದ ಮಿಶ್ರ ಹೆಂಡತಿ ಮತ್ತು ಮಗಳ ಜೊತೆ ಸರಿಯಾಗಿ ಇರಲಾಗದೆ ಹೋಗ್ತಾನೆ. ಯಾರಾದ್ರೂ ಸಿಟ್ಟನ್ನ ಯಾರ್ಯಾರ ಮೇಲೋ ತೀರಿಸಿಕೊಳ್ಳತೊಡಗ್ತಾನೆ. ಅವನೊಳಗೆ ಅವನು ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ನನ್ನ ಹೆಂಡತಿ ನನಗ್ಯಾಕೆ ಮೋಸ ಮಾಡಲು ಅಂತ ಅಳ್ತಾ ಒಬ್ಬಂಟಿಯಾಗಿ ಮಾತಾಡ್ಕೊಳ್ತಾ ಇರ್ತಾನೆ. ಫೈನಲ್ ಆಗಿ ಒಂದು ಶಾಪ್ಗೆ ಹೋಗಿ ಅಲ್ಲಿ ಶಾರ್ಪ್ ಆಗಿರುವಂತಹ ಒಂದು ಚಾಕುವನ್ನು ಕೊಂಡುಕೊಂಡು ಹೋಗ್ತಾ ಇರಬೇಕಾದ್ರೆ ಗ್ಯಾರಿ ಏನೇನೋ ಪರ್ಚೇಸ್ ಮಾಡ್ಕೊಂಡು ಹೋಗೋದು ಇವನಿಗೆ ಕಾಣಿಸುತ್ತೆ. ಮೆಡಿಕಲ್ ಸ್ಟೋರ್ಗೆ ಹೋಗಿ ಅವನೇನು ತಗೊಂಡೋದ ಅಂತ ಕೇಳ್ತಾನೆ. ಅದಕ್ಕೆ ಮೆಡಿಕಲ್ ಸ್ಟೋರ್ನಲ್ಲಿ ಇದ್ದಂಥ ವ್ಯಕ್ತಿ ಇಲಿ ಪಾಷಾಣ ತಗೊಂಡೋದ ಅಂತ ಹೇಳ್ತಾನೆ. ಆನಂತರ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಗ್ಯಾರಿ ಇರ್ತಾನೆ. ಆಗ ಪಕ್ಕದಿಂದ ರೀನಾ ಬಂದು ಗ್ಯಾಸ್ ಅನ್ನು ಫಿಟ್ ಮಾಡೋದಕ್ಕೋಸ್ಕರ ಗ್ಯಾರಿ ಬಂದಿದ್ದ ಅಂತ ಹೇಳ್ತಾಳೆ. ಆ ನೈಟ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಮೀಟಿಂಗ್ ಶುರುವಾಗುತ್ತೆ. ಆಗ ಅಲ್ಲಿ ಮಿಶ್ರ ಹೇಳ್ತಾನೆ, ನೀವು ಹೇಳಿದ್ದು ಕರೆಕ್ಟು, ಬ್ಯಾಚುಲರ್ಗಳನ್ನ ಫ್ಯಾಮಿಲಿಗಳು ಇರುವಂತಹ ಅಪಾರ್ಟ್ಮೆಂಟ್ಗಳಿಂದ ಹೊರಕ್ಕೆ ಕಳಿಸ್ಬೇಕು ಅಂತ ಹೇಳ್ತಾನೆ. ಆಗ ಅಲ್ಲಿದ್ದವರು ನೀವು ಹೇಳಿದನು ಸರಿ, ಆದರೆ ಇದಕ್ಕೆಲ್ಲ ಅಪಾರ್ಟ್ಮೆಂಟ್ ಫ್ಲಾಟ್ಗಳನ್ನ ಪರ್ಚೇಸ್ ಮಾಡಿರುವಂತಹ ಓನರ್ಗಳು ಒಪ್ಕೊಳ್ತಾ ಇಲ್ಲ. ಸರಿ, ಬ್ಯಾಚುಲರ್ಗಳನ್ನ ಹೊರಕ್ಕೆ ಕಳಿಸಬೇಕಾದ್ರೆ ನೀವೇ ರೆಂಟನ್ನ ಕಟ್ಟಿ, ಇಲ್ಲದೆ ಹೋದ್ರೆ ಆ ಫ್ಲಾಟ್ಗಳಿಗೆ ನೀವೇ ಬಾಡಿಗೆದಾರರನ್ನ ಕರ್ಕೊಂಡು ಬನ್ನಿ ಅಂತ ಷರತ್ ಹಾಕ್ತಿದ್ದಾರೆ ಅಂತ ಹೇಳ್ತಾರೆ. ಆನಂತರ ಮನೆಗೆ ಹೋದಂತ ಮಿಶ್ರಾಗೆ ರೀನಾ ಊಟ ಬಡಿಸ್ತಾಳೆ. ಆದ್ರೆ ಆ ಊಟ ಅವನಿಗೆ ಸತ್ತುವದ ಇಲಿಯಾಗಿ ಕಾಣಿಸುತ್ತೆ. ಹೀಗಾಗಿ ಅವನು ನನಗೆ ಹಸಿವೇನು ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಸೆಪರೇಟ್ ಆಗಿ ಒಬ್ಬನೇ ಕುಳಿತು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೆಂಡತಿ ಅವನ ಪಕ್ಕಕ್ಕೆ ಹೋಗಿ ಕುಳಿತರೆ ನನ್ನ ಆಫೀಸ್ ವರ್ಕ್ ಸ್ವಲ್ಪ ಇರೋದ್ರಿಂದ ನಾನು ಇಲ್ಲಿ ಅದನ್ನು ಮುಗಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಹೆಂಡತಿ ಅವನು ಕುಡಿಯೋದಕ್ಕೆ ಅಂತ ಹಾಲನ್ನ ಇಟ್ಟು ಮಲಗೋದಕ್ಕೆ ಹೋಗ್ತಾಳೆ. ರೀನಾ ಬೆಡ್ರೂಮ್ಗೆ ಹೋಗುತ್ತಲೇ ಮಿಶ್ರ ಆ ಹಾಲನ್ನೆಲ್ಲ ಸಿಂಕ್ನಲ್ಲಿ ಸುರಿದು ವಾಟರ್ ಆನ್ ಮಾಡ್ತಾನೆ. ಆನಂತರ ಬ್ಯಾಚುಲರ್ ಗ್ಯಾರಿ ತನ್ನ ಮನೆಗೆ ಬರ್ತಾನೇನೋ ಅಂತ ಅನ್ಕೊಂಡು ರಾತ್ರಿಯೆಲ್ಲ ಅವನಿಗೆ ವೇಟ್ ಮಾಡ್ತಾ ನಿದ್ರೆ ಇಲ್ಲದೆ ಕಳೀತಾನೆ. ಇನ್ನೇನು ಬೆಳಗಾಗಬೇಕು ಅನ್ನುವ ಸಮಯದಲ್ಲಿ ಹಾಗೆ ನಿದ್ದೆ ಹೋಗಿಬಿಡ್ತಾನೆ. ಸಡನ್ ಆಗಿ ನಿದ್ರೆಯಿಂದ ಇದ್ದು ವಿಂಡೋ ಕರ್ಟನ್ ಓಪನ್ ಮಾಡಿ ನೋಡ್ತಾನೆ, ಗ್ಯಾರಿಯ ಬೈಕ್ ಕೆಳಗಡೆ ನಿಂತಿರುತ್ತೆ. ಇದರಿಂದ ಮಿಶ್ರಾ ಅಪಾರ್ಟ್ಮೆಂಟ್ನ ಮೇಲಕ್ಕೆ ಹೋಗಿ ಗ್ಯಾರಿಯನ್ನು ಕೊಲ್ಲೋದಕ್ಕೆ ಅಂತ ಹೋಗ್ತಾನೆ. ಆದರೆ ಗ್ಯಾರಿ ಅಲ್ಲಿ ಎಕ್ಸಸೈಸ್ ಮಾಡ್ತಾ ಇರೋದನ್ನು ನೋಡಿ ಕೂಲ್ ಆಗ್ತಾನೆ. ಅದೇ ಟೈಮ್ಗೆ ಮಿಶ್ರಾ ಕೈಯಲ್ಲಿರುವಂತಹ ಚಾಕುವನ್ನು ಗ್ಯಾರಿ ನೋಡ್ತಾನೆ. ತುಳಸಿ ಗಿಡದ ಕೊಂಬೆಗಳನ್ನು ಕಟ್ ಮಾಡಬೇಕು ಅಂತ ಕವರ್ ಮಾಡಿ ಅಲ್ಲಿಂದ ಮಿಶ್ರಾ ಜಂಪ್ ಆಗ್ತಾನೆ. ಮಿಶ್ರಾ ಆಫೀಸ್ಗೆ ಹೋಗೋದಕ್ಕೂ ಮುಂಚೆ ನಾನೇಕೆ ಗ್ಯಾರಿಯ ಬಾಡಿಯನ್ನು ನೋಡಿ ಭಯ ಬೀಳ್ತಿದ್ದೀನಿ ಅಂತ ತನ್ನನ್ನು ತಾನೇ ಬೈದ್ಕೊಳ್ತಾನೆ. ಅಸಲು ಇದು ವಿಷಯ ಅಲ್ಲ, ಗ್ಯಾರಿದು ಇದರಲ್ಲಿ ತಪ್ಪೇನೂ ಇಲ್ಲ. ನನ್ನ ಹೆಂಡತಿ ಹೇಳಿರೋದ್ರಿಂದಲೇ ಅಲ್ವಾ ಅವನು ಇಲ್ಲಿಗೆ ಬರ್ತಾ ಇರೋದು ಅಂತ ಆಲೋಚಿಸಿ ಕೊಲ್ಲೋದಾದ್ರೆ ನಾನು ಫಸ್ಟ್ ನನ್ನ ಹೆಂಡತಿಯನ್ನೇ ಕೊಲ್ಲಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ನೈಟ್ ಲಿಕ್ಕರ್ ಶಾಪ್ನಿಂದ ಒಂದೆರಡು ಬಾಟಲ್ಗಳನ್ನು ಕೊಂಡ್ಕೊಂಡು ಮನೆಗೆ ಬಂದ್ರೆ ಆಲ್ರೆಡಿ ಮನೆಯಲ್ಲಿ ರೀನಾ ಅಂಕಲ್ ಇರ್ತಾನೆ. ಆನಂತರ ಅಂಕಲ್ ಅವರ ಮನೆಗೆ ಹೊರಟು ಹೋಗ್ತಾರೆ. ಮನೆಯಲ್ಲಿ ಎಲ್ಲರೂ ಮಲ್ಕೊಳ್ತಾರೆ. ಅದೇ ಸಮಯವನ್ನ ನೋಡ್ತಾ ಇದ್ದಂತ ಮಿಶ್ರಾ ನಿದ್ದೆ ಮಾಡ್ತಾ ಇದ್ದಂತ ರೀನಾಳನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಆದ್ರೆ ಅವನ ಮನಸ್ಸಲ್ಲಿ ರೀನಾ ಮೇಲೆ ಇರುವಂತಹ ಪ್ರೀತಿಯಿಂದಾಗಿ ಅವಳನ್ನ ಕೊಲ್ಲಲಾಗದೆ ಹೋಗ್ತಾನೆ. ಒಬ್ಬನೇ ತನ್ನ ಪಾಡಿಗೆ ತಾನು ಅಳ್ತಾ ಕೂತ್ಕೊಳ್ತಾನೆ. ನೆಕ್ಸ್ಟ್ ಡೇ ಮಿಶ್ರಾ ಮೈಂಡ್ ಮತ್ತೆ ಚೇಂಜ್ ಆಗುತ್ತೆ. ಮತ್ತೆ ಗ್ಯಾರಿಯನ್ನು ಕೊಂದಾಕಬೇಕು ಅಂತ ಅಂದ್ಕೊಳ್ತಾನೆ. ನಂತರ ಬೈಕಲ್ಲಿ ಅವನನ್ನು ಫಾಲೋ ಮಾಡತೊಡಗ್ತಾನೆ. ಈ ನಡುವೆ ಗ್ಯಾರಿ ಒಬ್ಬ ಹುಡುಗಿಯನ್ನ ತನ್ನ ಬೈಕ್ನಲ್ಲಿ ಪಿಕಪ್ ಮಾಡಿಕೊಂಡು ಒಂದು ಪಾರ್ಕ್ನಲ್ಲಿ ಕೂತ್ಕೊಳ್ತಾನೆ. ಗ್ಯಾರಿ ಮತ್ತು ಆ ಹುಡುಗಿ ಇಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾರೆ. ಕೊನೆಗೆ ಇಲಿ ಪಾಷಾಣವನ್ನು ಸೇವಿಸಿ ಇಬ್ಬರು ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮಿಶ್ರ ಅಲ್ಲಿಗೆ ಓಡೋಡಿ ಬರ್ತಾನೆ. ಯಾಕೆ ಇಬ್ರು ಸತ್ತೋಗ್ಬೇಕು ಅಂದ್ಕೊಳ್ತಾ ಇದ್ದೀರಾ, ನಿಮ್ಗೇನಾದ್ರೂ ಹುಚ್ಚ ಅಂತ ಕೇಳ್ತಾನೆ. ಅದಕ್ಕೆ ಗ್ಯಾರಿ ಏನ್ ಹೇಳ್ತಾನೆ ಅಂದ್ರೆ, ನಾವಿಬ್ರು ಕೂಡ ಸಿನ್ಸಿಯರ್ ಆಗಿ ಲವ್ ಮಾಡ್ಕೊಳ್ತಾ ಇದ್ವಿ, ಆದ್ರೆ ನಮ್ಮ ಫ್ಯಾಮಿಲಿಯವರು ನಮ್ಮಿಬ್ಬರ ಪ್ರೀತಿಯನ್ನ ಒಪ್ಕೊಳ್ತಾ ಇಲ್ಲ, ಅದಕ್ಕೆ ಬದುಕಿರೋದಕ್ಕಿಂತ ಸತ್ತೋಗೋದ್ ಮೇಲೂ ಅಂತ ಅಂದ್ಕೊಳ್ತಾ ಇದ್ದೀವಿ ಅಂದಾಗ ಮಿಶ್ರಾ ಅವರಿಬ್ಬರಿಗೂ ಕೂಡ ಕ್ಲಾಸ್ ತಗೊಳ್ತಾನೆ. ಸತ್ತೋಗೋದ್ರಿಂದ ಏನು ಸಾಧಿಸ್ದಾಗೋದಿಲ್ಲ, ಬದುಕಿ ತೋರಿಸ್ಬೇಕು ಅಂತ ಅವರಿಬ್ಬರಿಗೂ ಧೈರ್ಯ ಹೇಳ್ತಾನೆ. ಆನಂತರ ಮಿಶ್ರಾಗೆ ತನ್ನ ಹೆಂಡತಿಗೆ ಮತ್ತು ಗ್ಯಾರಿಗೆ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅನ್ನೋ ವಿಷಯಕ್ಕೆ ಪರ್ಫೆಕ್ಟ್ ಕ್ಲಾರಿಟಿ ಸಿಕ್ಕಿರುತ್ತೆ. ಆದ್ರೆ ಆ ಡಸ್ಟ್ಬಿನ್ ನಲ್ಲಿದ್ದಂತ ಕಾಂಡೋಮ್ ಮತ್ತೆ ಮತ್ತೆ ನೆನಪಾಗುತ್ತೆ. ಸೊ ಮನೆಗೆ ಬರ್ತಾ ಇರೋದು ಗ್ಯಾರಿ ಅಲ್ಲ, ಬೇರೆ ವ್ಯಕ್ತಿ ಅಂತ ಮತ್ತೆ ತಲೆಗೆ ಹುಳ ಬಿಟ್ಕೊಳ್ತಾನೆ. ಮನೆಯ ಕಡೆನೆ ನಿಗಾ ಇಡ್ತಾನೆ. ಈ ಆಲೋಚನೆಗಳನ್ನ ಮಾಡಿ ಮಾಡಿ ಅವನಿಗೆ ಹೆಡ್ಡೇಕ್ ಶುರು ಆಗುತ್ತೆ. ಸರಿ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ ಅನ್ಕೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗ್ತಾನೆ. ಆಗ ಅಲ್ಲಿಗೆ ರೀನಾ ಅಂಕಲ್ ಕಾಂಡೋಮ್ ತಗೊಳ್ಳೋದಕ್ಕೋಸ್ಕರ ಬರ್ತಾನೆ. ಆಗ ತಕ್ಷಣ ಮಿಶ್ರಾ ಪಕ್ಕಕ್ಕೆ ತಿರುಗುತ್ತಲೇ ಅಲ್ಲಿ ಅವನನ್ನು ನೋಡಿದಂತ ರೀನಾಳ ಅಂಕಲ್ ತುಂಬಾ ಕಳವಳದಿಂದ ಕಂಗಾಲಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದಾಗಿ ಮಿಶ್ರಾ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಆಗೋಗುತ್ತೆ. ಅಂದ್ರೆ ರೀನಾ ತನ್ನ ಅಂಕಲ್ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಅನುಮಾನ ಪಡತೊಡಗ್ತಾನೆ. ಈ ಆಲೋಚನೆ ಅವನ ಮನಸ್ಸನ್ನು ಛಿದ್ರಗೊಳಿಸಿ ಹಾಕುತ್ತೆ. ನೈಟ್ ಫುಲ್ ಟೈಟ್ ಆಗಿ ಅಂಕಲ್ ಮನೆಯ ಡೋರ್ ಅನ್ನ ಜೋರಾಗಿ ಒಡೆಯತೊಡಗ್ತಾನೆ. ಅಷ್ಟರಲ್ಲಿ ಹೆಂಡತಿ ರೀನಾ ಅಲ್ಲಿಗೆ ಬಂದು ಇವತ್ತು ಅಂಕಲ್ ಮನೆಯಲ್ಲಿಲ್ಲ ಅಂತ ಹೇಳ್ತಾಳೆ.
ಅದಕ್ಕೆ ಮಿಶ್ರ, ಅಬ್ಬ ನಿನಗೆಲ್ಲ ವಿಷಯಗಳು ಗೊತ್ತಿದ್ದಾವಲ್ಲ ಅಂತ ಏನೇನೋ ಮಾತಾಡತೊಡಗ್ತಾನೆ. ಆದ್ರೆ ರೀನಾ ಗಂಡ ಫುಲ್ ಟೈಟ್ ಆಗಿರೋದ್ರಿಂದ ಏನೇನೋ ಮಾತಾಡ್ತಾನೆ ಅಂದ್ಕೊಂಡು ಅವನನ್ನ ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾಳೆ. ಆದ್ರೆ ಮಧ್ಯರಾತ್ರಿ ನಿದ್ರೆಯಿಂದ ಇದ್ದಂತ ಮಿಶ್ರಾ ಚಾಕುವನ್ನ ಇಟ್ಕೊಂಡು ಮತ್ತೆ ಅಂಕಲ್ ರೂಮ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ರೂಮ್ ನಲ್ಲಿ ಅಂಕಲ್ ಮತ್ತೊಬ್ಬ ವ್ಯಕ್ತಿಯ ಜೊತೆ ರೊಮ್ಯಾನ್ಸ್ ಮಾಡೋದನ್ನ ನೋಡಿ ಶಾಕ್ ಆಗ್ತಾನೆ. ಆಗ ಅಂಕಲ್ ಭಯಪಡ್ತಾ ಮಿಶ್ರಾ ಜೊತೆ, ನನ್ನ ಬಗ್ಗೆ ಹಾಗಾಗಿನೆ ಇಷ್ಟು ವರ್ಷಗಳಾದ್ರೂ ನಾನು ಮದುವೆಯಾಗಿಲ್ಲ ಅಂತ ಹೇಳ್ತಾನೆ. ಆಗ ಮಿಶ್ರಾ, ಹಾಗಾದ್ರೆ ನನ್ನ ಹೆಂಡತಿ ಯಾರ ಜೊತೆ ಮಿಂಗಲ್ ಆಗ್ತಾ ಇದ್ದಾಳೆ ಅಂತ ಜೋರಾಗಿ ಹೇಳತೊಡಗ್ತಾನೆ. ಆಗ ಅಂಕಲ್ ಏನಾಯ್ತು ಅಂತ ಕೇಳಿ ಮಿಶ್ರಾಜಿ ಒಳಗಿದ್ದಂತಹ ಪೂರ್ತಿ ಸ್ಟೋರಿಯನ್ನ ತಿಳಿದುಕೊಳ್ತಾನೆ. ಆಗ ಅಂಕಲ್, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇಲ್ಲಿರುವಂತಹ CCTV ಫುಟೇಜ್ಗಳನ್ನ ಚೆಕ್ ಮಾಡಿ ನೋಡಿದ್ರೆ ಏನ್ ಮ್ಯಾಟ್ರ್ ಅನ್ನೋದು ಗೊತ್ತಾಗೋಗುತ್ತೆ ಅಂತ ಧೈರ್ಯ ಹೇಳ್ತಾನೆ. ಇಬ್ಬರು CCTV ಫುಟೇಜನ್ನ ಚೆಕ್ ಮಾಡತೊಡಗ್ತಾರೆ. ಆ ದಿನ ಗ್ಯಾರಿ ತನ್ನ ಗರ್ಲ್ಫ್ರೆಂಡ್ ಅನ್ನ ಯಾರಿಗೂ ಕೂಡ ಗೊತ್ತಾಗದಂತೆ ತನ್ನ ರೂಮ್ಗೆ ಸೀಕ್ರೆಟ್ ಆಗಿ ಕರ್ಕೊಂಡು ಬಂದಿರ್ತಾನೆ. ಕೆಲಸವೆಲ್ಲವೂ ಮುಗಿದ ನಂತರ ತನ್ನ ಗರ್ಲ್ಫ್ರೆಂಡ್ ಅನ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಮಿಶ್ರಾ ಮನೆ ಮುಂದೆ ಇದ್ದಂತಹ ಡಸ್ಟ್ಬಿನ್ ನಲ್ಲಿ ಕಾಂಡೋಮ್ ಪ್ಯಾಕೆಟ್ ಅನ್ನ ಬಿಸಾಕಿ ಹೋಗಿರ್ತಾನೆ. ಇದೆಲ್ಲವನ್ನು CCTVಯಲ್ಲಿ ನೋಡ್ತಾ ಇದ್ದಂತ ಮಿಶ್ರಾ ತನ್ನೊಳಗಿನ ಇಲ್ಲಸಲ್ಲದ ಅನುಮಾನಗಳಿಂದಾಗಿ ಎಷ್ಟೆಲ್ಲ ನೀಚವಾಗಿ ಆಲೋಚಿಸಿಬಿಟ್ಟೆ, ಏನೆಲ್ಲ ಅನಾಹುತ ಮಾಡ್ಕೊಂಡ್ಬಿಡ್ತಾ ಇದೆ ಅಂತ ತನ್ನನ್ನು ತಾನೇ ಬೈದುಕೊಳ್ಳತೊಡಗ್ತಾನೆ. ಮತ್ತೊಂದು ಕಡೆ ಗಂಡ ಮನೆಯಲ್ಲಿಲ್ಲ ಅನ್ನೋದನ್ನು ನೋಡಿದಂತಹ ರೀನಾ ತುಂಬಾ ಭಯಪಡ್ತಾಳೆ. ಮತ್ತೊಂದು ಕಡೆ ರೀನಾಳ ಅಂಕಲ್ ಮಿಶ್ರಾ ಜೊತೆ, ಪ್ರೀತಿ ಮನುಷ್ಯನನ್ನ ಗುಲಾಮನನ್ನಾಗಿ ಮಾಡುತ್ತೆ, ಆದರೆ ಅನುಮಾನ ಅನ್ನೋದು ಇಡೀ ಲೈಫನ್ನೇ ನಾಶ ಮಾಡುತ್ತೆ. ಈ ಅನುಮಾನ ಅನ್ನೋದು ಒಂಥರ ವೈರಸ್ ಇದ್ದಾಗೆ, ಒಂದು ಸಾರಿ ಈ ಅನುಮಾನದ ವೈರಸ್ ನಮ್ಮ ಮೈಂಡ್ನೊಳಕ್ಕೆ ಹೋದ್ರೆ ಅದನ್ನು ಬಿಡೋದಿಲ್ಲ. ಪ್ರೀತಿ ಇರೋರ ಮೇಲೆ ಮತ್ತು ಪ್ರೀತಿಯಿಂದ ಇರೋರ ಮೇಲೆ ಇಂತಹ ಅನುಮಾನಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮೈಂಡನ್ನು ಡಸ್ಟ್ಬಿನ್ ಮಾಡ್ಕೋಬೇಡ ಅಂತ ಬುದ್ಧಿ ಹೇಳ್ತಾನೆ. ಅಷ್ಟರಲ್ಲಿ ರೀನಾ ಅಲ್ಲಿಗೆ ಬರ್ತಾಳೆ. ಗಂಡ ಮತ್ತು ಅಂಕಲ್ ಮಾತಾಡ್ತಾ ಇರೋದನ್ನು ನೋಡಿ ಸಮಾಧಾನವಾಗ್ತಾಳೆ. ನಂತರ ಅವಳು ತನ್ನ ಗಂಡನನ್ನು ಕರೆದುಕೊಂಡು ಫ್ಲಾಟ್ ಕಡೆ ಹೊರಡ್ತಾಳೆ. ಆನಂತರ ಮಿಶ್ರಾ ತನ್ನ ಹೆಂಡತಿ ಜೊತೆ ಮೊದಲಿನಂತೆಯೇ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡತೊಡಗ್ತಾನೆ. ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.